ಪ್ರೀತಿಯ ಮಕ್ಕಳೇ, ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೌಗೋಳಶಾಸ್ತ್ರ ವಿಭಾಗದಲ್ಲಿ ಎರಡನೇ ಅಧ್ಯಾಯವಾಗಿರ್ತಕ್ಕಂತಹ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನೋ ಪಾಠದಲ್ಲಿ ಈಗಾಗಲೇ ಹಿಮಾಲಯ ಪರ್ವತದ ಬಗ್ಗೆ, ಹಿಮಾಲಯ ಪರ್ವತದ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನ ನಮ್ಮ ಭಾರತದ ಮೇಲ್ಮೈ ಲಕ್ಷಣಗಳ ಇನ್ನಿತರ ವಿಧಗಳು ಯಾವ್ಯಾವ ನೋಡ್ರಿ. ಒಂದಾಗಿದೆ, ಇನ್ನೊಂದ್ಯಾವುದು ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕೊನೆಯದಾಗಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತ ಹೇಳಿದ್ರು. ಇದರಲ್ಲಿ ಎರಡನೇ ಅಂಶ ಅಂದ್ರೆ ಎರಡನೇ ವಿಭಾಗ ಆಗಿರ್ತಕ್ಕಂತಹ ಉತ್ತರದ ಮೈದಾನ, ಅವುಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹೋಗೋಣ, ತಿಳ್ಕೊಳ್ಳೋಣ ಮಕ್ಕಳೇ. ಏನು ಉತ್ತರದ ಮೈದಾನ? ನಿಮ್ಗೆ ಈಗಾಗಲೇ ಬರೆದಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಉತ್ತರದ ಮೈದಾನ ಪ್ರದೇಶದ ಬಗ್ಗೆ ವಿವರಣೆ ಅದರಲ್ಲಿ ಇದೆ. ಸೊ ಹಾಗೆ ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಉತ್ತರದ ಮೈದಾನ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥ ಭೂಮಿಯ ನಡುವೆ ವಿಸ್ತರಿಸಿದೆ. ಅಂದ್ರೆ ನಾವು ಭಾರತದ ಭೂಪಟದಲ್ಲಿ ಗಮನಿಸ್ತಾ ಹೋದ್ರೆ ಉತ್ತರದ ಹಿಮಾಲಯ ಪರ್ವತ ಅಂತೇಳಿ, ಹಿಮಾಲಯ ಪರ್ವತ ಅಂತೇಳಿ ಮೊನ್ನೆ ತಿಳ್ಕೊಂಡಿದ್ವಿ. ಹಿಮಾಲಯ ಪರ್ವತ ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದು. ಯಾವುದರ ಉತ್ತರ? ಉತ್ತರದ ಮೈದಾನ ಪ್ರದೇಶದ ಉತ್ತರ ಭಾಗದಲ್ಲಿರ್ತಕ್ಕಂಥದ್ದು ಇದು ಹಿಮಾಲಯ ಪರ್ವತ ಶ್ರೇಣಿ. ಹಾಗೂ ಪರ್ಯಾಯ ಪ್ರಸ್ಥ ಭೂಮಿ, ಏನು ನಾವು ಮಾಳ್ವಾ ಪ್ರಸ್ಥ ಭೂಮಿ ಮತ್ತು ದಖನ್ ಪ್ರಸ್ಥ ಭೂಮಿ ಅಂತ ಎರಡು ಭಾಗ ಮಾಡಿದೀವಿ, ಅದನ್ನ ಪರ್ಯಾಯ ಪ್ರಸ್ಥ ಭೂಮಿ ಅಂತ ಹೇಳಿ ಕರೀತೇವೆ. ಸೊ ಈ ಪರ್ಯಾಯ ಪ್ರಸ್ಥ ಭೂಮಿ, ಈ ಪರ್ಯಾಯ ಪ್ರಸ್ಥ ಭೂಮಿ ಮತ್ತು ಹಿಮಾಲಯ ಪರ್ವತಗಳ ಮಧ್ಯ ಭಾಗದಲ್ಲಿ ನಾವು ಉತ್ತರದ ಮೈದಾನವನ್ನ ಕಾಣಬಹುದು, ಅದರ ರಚನೆ ಆಗಿರೋದನ್ನ ಕಾಣಬಹುದು ಅಂತ ಹೇಳಿ ಹೇಳಬಹುದು. ಇತಿಹಾಸ ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತೆ, ಅದರಂತೆ ಭೂಗೋಳವೂ ಸಹ ಒಂದು ವಿಜ್ಞಾನ ಮಕ್ಕಳೇ. ಭೂಗೋಳವೂ ಸಹ ಒಂದು ವಿಜ್ಞಾನ, ಇರುವುದನ್ನ ಯಥಾವತ್ತಾಗಿ ತಿಳಿಸಿ ಅದರ ಮೇಲೆ ಅನೇಕ ರೀತಿಯ ಸಂಶೋಧನೆಗಳನ್ನ ನಡೆಸ್ತಾರೆ. ಸೊ ಅದನ್ನ ವಿಶ್ಲೇಷಣೆ ಒಳಪಡಿಸ್ತಾರೆ. ಆದರೂ ಸಹ ಅದು ಎಷ್ಟೇ ಮಾಡಿದ್ರು ಬದಲಾಗ್ತಕ್ಕಂತ ವಿಷಯ ಅಲ್ಲ. ಉತ್ತರದ ಮೈದಾನ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಗೊತ್ತು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಕಾಣಿಸ್ತಾ ಇದೆ. ಈ ಪ್ರದೇಶವನ್ನ ನಾವು ಉತ್ತರದ ಮೈದಾನ ಪ್ರದೇಶ ಅಂತ ಹೇಳಿ ಕರಿತೇವೆ. ಈ ಡಾಟ್ 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 ಇಟ್ಟಿದೀವಲ್ಲ, ಸೊ ಈ ಒಂದು ಪ್ರದೇಶವನ್ನ ಉತ್ತರದ ಮೈದಾನ ಅಂದ್ರೆ ಇಷ್ಟು ಪ್ರದೇಶದಲ್ಲಿ ನಮ್ಮ ಭಾರತದಲ್ಲಿ ಈ ಉತ್ತರದ ಮೈದಾನ ಹರಡಿಕೊಂಡಿದೆ ಅಂತೇಳಿ ಹೇಳ್ಬೋದು. ಇದು ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹೊತ್ತು ತರತಕ್ಕಂತಹ ಮಣ್ಣಿನ ಸಂಚಯನದಿಂದ ನಿರ್ಮಾಣ ಆಗಿದೆ. ಯಾವುದು? ಉತ್ತರದ ಮೈದಾನ ಯಾವ ಯಾವ ನದಿಗಳ ಸಂಚಯನದಿಂದ ಆಗಿರ್ತಕ್ಕಂಥದ್ದು? ಯಾವುದು? ಸಟ್ಲೇಜ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸಟ್ಲೇಜ್ ನದಿ ಕಾಣಿಸ್ತಾ ಇದೆ ಮಕ್ಕಳೇ. ಅದು ಸಟ್ಲೇಜ್ ಬರ್ದಿದ್ದೀನಿ ನೋಡ್ರಿ, ಗುರ್ತು ಮಾಡಿದ್ದೀನಿ ಸಟ್ಲೇಜ್, ರೈಟ್. ಇನ್ನೊಂದು ಗಂಗಾ, ಭಾರತದ ಪ್ರಮುಖವಾಗಿರ್ತಕ್ಕಂತಹ ಪವಿತ್ರವಾದ ನದಿ ಅಂತೇಳಿ ಕರಿತೀವಲ್ಲ, ಗಂಗಾ ಸ್ನಾನ ಪುಣ್ಯ ಬರುತ್ತೆ, ಪಾಪ ಕರ್ಮಗಳೆಲ್ಲವೂ ಸಹ ತೊಳೆದು ಹೋಗ್ತವೆ ಗಂಗಾ ಸ್ನಾನವನ್ನು ಮಾಡಿದ್ರೆ ಅಂತ ಹೇಳ್ತೀವಿ. ಹೌದಲ್ಲ, ಗಂಗಾ ಸ್ನಾನ ತುಂಗಾ ಪಾನ ಅಂತ ಕರಿತೀವಿ. ಗಂಗಾ ನದಿ ಕಾಣಿಸ್ತಾ ಇದ್ದೀವಿ, ಅದು ಗಂಗಾ ನದಿ, ಗಂಗಾ ಇಲ್ಲಿ ಗುರುತು ಮಾಡಿದ್ದೀವಿ. ಇನ್ನೊಂದು ಯಾವ ನದಿ? ಬ್ರಹ್ಮಪುತ್ರ, ರೈಟ್. ಇದು ಬ್ರಹ್ಮಪುತ್ರ ನದಿ. ಇವುಗಳು ಹರಿಯುವ ಸಂದರ್ಭದಲ್ಲಿ ಹೊತ್ತು ತಂದಿರತಕ್ಕಂತಹ ಮಣ್ಣಿನ ಸಂಚಯನದಿಂದ ಉತ್ತರದ ಮೈದಾನಗಳು ನಿರ್ಮಾಣ ಆಗಿದ್ದಾವೆ ಮಕ್ಕಳು. ಹೌದಲ್ಲ, ಯಾವುಗಳು? ನದಿಗಳು ಹರಿಯುವಾಗ, ನದಿಗಳು ಹರಿಯುವಾಗ ಹೊತ್ತು ತರುವ ಮಣ್ಣಿನ ಸಂಚಯನದಿಂದ ಉತ್ತರದ ಮೈದಾನಗಳು ರಚನೆಯಾಗಿದ್ದಾವೆ.
ಮೆಕ್ಕಲು ಮಣ್ಣು ಮೈದಾನ ಅಂತ ಹೇಳ್ತೀವಿ ನೋಡ್ರಿ. ಈ ಪ್ರದೇಶವನ್ನ ಮೆಕ್ಕಲು ಮಣ್ಣು ಮೈದಾನ ಅಂತೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ನದಿಗಳು ಹರಿದು ಬರುವಾಗ ಹೊತ್ತು ತರತಕ್ಕಂತಹ ಮಣ್ಣು ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ಮಣ್ಣು. ಸೊ ಈ ಮಣ್ಣನ್ನು ನಾವು ಮೆಕ್ಕಲು ಮಣ್ಣು ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಆ ಎಲ್ಲ ಮೈದಾನ ಇಡೀ ಮೈದಾನವು ಮೆಕ್ಕಲು ಮಣ್ಣಿನಿಂದ ಆವೃತ ಆಗಿದೆ. ಅರ್ಥ ಆಗುತ್ತಲ್ಲ? ಮಣ್ಣಿನ ವಿಧಗಳನ್ನ ನೀವು 9ನೇ ತರಗತಿಯಲ್ಲಿ ಕರ್ನಾಟಕದ ಮಣ್ಣಿನ ವಿಧಗಳು, ಕರ್ನಾಟಕದ ಮಣ್ಣುಗಳು ಅನ್ನೋ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ದೀರಿ. ಈ ಕ್ಲಾಸ್ ಅನ್ನು ಸಹ 10ನೇ ತರಗತಿಯಲ್ಲೂ ಸಹ ನೀವು ಆ ಮಣ್ಣಿನ ವಿಧಗಳನ್ನ ಕಾಣ್ತಾ ಹೋಗ್ತೀರಿ. ಅದರಲ್ಲಿ ಒಂದು ವಿಧ ಮೆಕ್ಕಲ ಮಣ್ಣು ಅತ್ಯಂತ ಫಲವತ್ತಾಗಿರ್ತಕ್ಕಂತ ಮಣ್ಣು ಆಗಿರುತ್ತೆ. ಸೊ ಆ ಮಣ್ಣು ಇದು ಪೂರ್ತಿ ಪ್ರದೇಶದಲ್ಲಿ ಹರಡಿಕೊಂಡಿರೋದನ್ನ ನೋಡ್ತೇವೆ. ಇದು ಎಷ್ಟು ಅಗಲ ಎಷ್ಟು ಉದ್ದ ವಿಸ್ತರಣೆ ಆಗಿದೆ ಅಂತ ನೋಡ್ತಾ ಹೋದ್ರೆ ಪೂರ್ವ ಪಶ್ಚಿಮವಾಗಿ ಯಾವುದು ಇದು ಪೂರ್ವ ಇದು ಪಶ್ಚಿಮ ರೈಟ್. ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್? ಸುಮಾರು 2500 ಕಿಲೋಮೀಟರ್ ಉದ್ದ ಇದೆ. 2500 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿದೆ. ಯಾವುದು? ಉತ್ತರದ ಮೈದಾನ ಪ್ರದೇಶ. ಇದಲ್ಲದೆ ಇದರ ಸರಾಸರಿ ಅಗಲ ನೋಡ್ರಿ, ಅಗಲ ಅಂದ್ರೆ ಇಲ್ಲಿ ಜಾಸ್ತಿ ಇದೆ, ಹೋಗ್ತಾ 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 ಏನಾಗ್ತಾ ಇದೆ, ಕಡಿಮೆ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸರಾಸರಿ ಎಷ್ಟಿದೆ? ಕೆಲವೊಂದು ಕಡೆಗೆ 240 ಕಿಲೋಮೀಟರ್ ಇದ್ರೆ ಇನ್ನು ಕೆಲವೊಂದ್ ಕಡೆಗೆ 340 ಅಂದ್ರೆ ಇಲ್ಲಿ ಹೆಚ್ಚು ಇದೆ. ಹಾಗಾಗಿ ಇಲ್ಲಿ 340 ಕಿಲೋಮೀಟರ್ ಇದೆ, ಹೋಗ್ತಾ ಹೋಗ್ತಾ 240 ಕಿಲೋಮೀಟರ್ ಅಂದ್ರೆ ಆ ಒಂದು ಅವರೇಜ್ ಅಲ್ಲಿ ಏನಿದೆ, ಮೆಕ್ಕಲ ಮಣ್ಣು ಅಗಲವಾಗಿ ಹರಡಿಕೊಂಡಿದೆ. ಇದು ಉದ್ದ 2500 ಮೀಟರ್ ಉದ್ದ ಇದೆ, ಅಗಲ ಎಷ್ಟಿದೆ? 840ರಿಂದ 340 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಅಲ್ಲಿ ಚದರ ಕಿಲೋಮೀಟರ್ ಸಿಗುತ್ತೆ ಮಕ್ಕಳು ನಮಗೆ ಎಷ್ಟು? ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ, 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ಉತ್ತರದ ಮೈದಾನ ಆವರಿಸಿಕೊಂಡಿರೋದನ್ನ ನೋಡ್ಬೋದು. ನೋಡ್ರಿ, ಗಮನ ಇಟ್ಕೊಳ್ರಿ, ಇಡೀ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಗೊತ್ತಾ ಮಕ್ಕಳೇ? ಎಷ್ಟು? 32,87,263 ಚದರ ಕಿಲೋಮೀಟರ್ ಹೌದಲ್ಲ? ಅದರಲ್ಲಿ ಮೆಕ್ಕಲು ಮಣ್ಣಿನ ಭಾಗವೇ 7 ಲಕ್ಷ ಚದರ ಕಿಲೋಮೀಟರ್. 32 ಲಕ್ಷದಲ್ಲಿ 7 ಲಕ್ಷ ಚದರ ಕಿಲೋಮೀಟರ್ ಮೆಕ್ಕಲು ಮಣ್ಣಿನಿಂದ ಕೂಡಿದೆ ನಮ್ಮ ಭಾರತ ದೇಶದಲ್ಲಿ. ಅರ್ಥ ಆಗುತ್ತಲ್ಲ? 32ರಲ್ಲಿ ಇನ್ ಉಳಿಯೋದಷ್ಟು, ಇನ್ 25 ಚದರ ಕಿಲೋಮೀಟರ್ ಇನ್ನಿತರ ಹಿಮಾಲಯ ಪರ್ವತ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಬೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಬಹಳ ವಿಸ್ತಾರವಾಗಿ ಉತ್ತರದ ಮೈದಾನ ನಮ್ಮ ಭಾರತದಲ್ಲಿ ಆವರಿಸಿರುವುದನ್ನ ಕಾಣ್ತಾ ಹೋಗ್ತೀವಿ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಸಮತಟ್ಟಾಗಿರ್ತಕ್ಕಂತಹ ಒಂದು ಮೈದಾನ ಪ್ರದೇಶ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿಯೇ ಸಮತಟ್ಟಾಗಿರ್ತಕ್ಕಂತಹ ಒಂದು ಮೈದಾನ ಪ್ರದೇಶ ಮಕ್ಕಳೇ. ಅಂದ್ರೆ ಅಷ್ಟು ವಿಶಾಲವಾಗಿ 7 ಲಕ್ಷ ಚದರ ಕಿಲೋಮೀಟರ್ ಇರ್ತಕ್ಕಂತಹ ಒಂದು ಪ್ರದೇಶ ಪೂರ್ತಿ ಸಮತಟ್ಟಾಗಿರ್ತಕ್ಕಂತಹ ಪ್ರದೇಶ. ಸೊ ಹಾಗಾಗಿ ಇಲ್ಲಿ ಉತ್ತರ ಭಾರತದ ನದಿಗಳು ಜೀವ ನದಿಗಳಾಗಿದ್ದಾವೆ. ಸೊ ಇವುಗಳು ವರ್ಷ ಪೂರ್ತಿ ಹರಿತವೆ, ಮಣ್ಣನ್ನು ಹೊತ್ತು ತಂದು ಸಂಚಯನ ಮಾಡಿ ಈ ಉತ್ತರದ ಮೈದಾನವನ್ನ ನಿರ್ಮಾಣ ಮಾಡಿದವೆ. ಈ ಮೈದಾನಗಳು ಸಮತಟ್ಟಾಗಿದ್ದಾವೆ ರೈಟ್. ಇನ್ನ ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಸಹ ಕಲ್ಲುಗಳು ಕಂಡು ಬರುವುದಿಲ್ಲ ನೋಡ್ರಿ, ಕಲ್ಲೇ ಇಲ್ಲ. ನುಸಿ ಮೆಕ್ಕಲ ಮಣ್ಣು ಕಂಡು ಬರುತ್ತೆ, ಫಲವತ್ತಾಗಿರ್ತಕ್ಕಂತಹ ಮಣ್ಣು ಈ ಒಂದು ಮೆಕ್ಕಲು ಮಣ್ಣು ಆಗಿರೋದನ್ನ
ನಾವು ಕಾಣುತ್ತೇವೆ. ಅರ್ಥ ಆಯ್ತಾ ನಮ್ಮ ಮಕ್ಕಳೇ? ಮೆಕ್ಕಲು ಮಣ್ಣಿನ ಪರಿಚಯ ಆಗಿದೆ ನಮಗೆ. ಅಂದ್ರೆ ಉತ್ತರದ ಮೈದಾನಗಳ ಪ್ರದೇಶ ಎಷ್ಟು ವಿಶಾಲವಾಗಿ ಹರಡಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗಿದ್ದೀವಿ. ಇದ ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗಾದ್ರೆ ನೀವು ಮ್ಯಾಪ್ ಅಲ್ಲಿ ಇದನ್ನ ಬಿಡಿಸಬೇಕು. ಉತ್ತರದ ಮೈದಾನ ಪ್ರದೇಶವನ್ನ ಒಂದು ಸಾರಿ ಗುರುತು ಮಾಡಿದ್ರೆ ನಿಮಗೆ ಹೌದಪ್ಪ ಈ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಕಂಡು ಬರುತ್ತೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ರೈಟ್. ಇನ್ನ ಈ ಮೆಕ್ಕಲು ಮಣ್ಣು ಅಂದ್ರೆ ಉತ್ತರದ ಮೈದಾನದ ಉಪಯೋಗಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ. ಮಕ್ಕಳೇ, ಉತ್ತರದ ಮೈದಾನಗಳ ಪ್ರಾಮುಖ್ಯತೆಗೆ ಬಂದ್ರೆ ಮೊದಲನೇದಾಗಿ ಇದೊಂದು ವಿಶಾಲವಾಗಿರ್ತಕ್ಕಂತ ಮೈದಾನ. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಭಾರತದಲ್ಲಿ ಹೊಂದಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಸೊ ಹಾಗಾಗಿ ಈ 7 ಲಕ್ಷ ಚದರ ಕಿಲೋಮೀಟರ್ ಹೊಂದಿರತಕ್ಕಂತ ಈ ಒಂದು ಪ್ರದೇಶ ಅತ್ಯಂತ ಫಲವತ್ತಾಗಿರ್ತಕ್ಕಂತ ಒಂದು ಪ್ರದೇಶ. ಅರ್ಥ ಆಗುತ್ತಲ್ಲ? ಫಲವತ್ತತೆಯಿಂದ ಕೂಡಿರ್ತಕ್ಕಂತ ಒಂದು ಪ್ರದೇಶ. ಫಾರ್ ಎಕ್ಸಾಂಪಲ್, ನದಿಗಳು ಹರಿಯೋದು ಅಥವಾ ನಮ್ಮ ಹಳ್ಳ ಕೆರೆಗಳಲ್ಲಿ ನೀರು ಹರಿದು ಬರತಕ್ಕಂತಹ ಸ್ಥಳ ಏನಿದೆ, ಸಿಗುವ ಆ ಹರಿದು ಬಂದು ಬಿಟ್ಟಿರ್ತಕ್ಕಂಥ ಕೆರೆಯ ಮಣ್ಣನ್ನ ನಾವು ಹೊಲಗಳಿಗೆ ಹೊಡಿಸ್ತೇವೆ. ಅಲ್ಲಿಂದ ಮಣ್ಣನ್ನ ತೆಗೆದುಬಿಟ್ಟು ಟ್ರ್ಯಾಕ್ಟರ್ಗಳು ಮತ್ತು ಲಾರಿಗಳ ಮೂಲಕ ನಮ್ಮ ಹೊರಕ್ಕೆ ಏರಿಸ್ಕತ್ತೀವಿ. ಹೌದಲ್ಲ? ಯಾಕೆ ಏರಿಸ್ಕತ್ತೀವಿ ಅಂದ್ರೆ ಅದು ಅತ್ಯಂತ ಫಲವತ್ತಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನದಿಗಳ ಏನ್ ನೀರು ಹರ್ಕೊಂಡು ಬರುತ್ತಲ್ಲ, ಸೊ ಆ ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಜೈವಿಕ ಕೊಳೆತ ಜೈವಿಕ ಅಂಶಗಳನ್ನೆಲ್ಲವನ್ನ ಏನ್ ಮಾಡುತ್ತೆ, ಹರ್ಕೊಂಡು ಬರುವಾಗ ಅದು ತನ್ನೊಂದಿಗೆ ಏನು ತಗೊಂಡು ಬರುತ್ತೆ. ಸೊ ಆ ತಗೊಂಡು ಬಂದು ಆ ನಿಲ್ಲುವಂತಹ ಸ್ಥಳದಲ್ಲಿ ಬಿಡುತ್ತೆ. ಸೊ ಆ ಬಿಟ್ಟಂತಹ ಮಣ್ಣು ಅತ್ಯಂತ ಫಲವತ್ತತೆಯಿಂದ ಕೂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಕೃಷಿಗೆ ತುಂಬಾನೇ ಉಪಯುಕ್ತ ಆಗಿರ್ತಕ್ಕಂತ ಒಂದು ಮಣ್ಣು ಇದು. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ನದಿಗಳು ಸರ್ವಕಾಲಿಕ ನದಿಗಳು. ಏನು ಸರ್ವಕಾಲಿಕ ನದಿಗಳು ಅಂದ್ರೆ ವರ್ಷವಿಡೀ ತುಂಬಿ ಹರಿಯುವಂತಹ ನದಿಗಳು ಈ ಉತ್ತರ ಭಾರತದ ನದಿಗಳಾಗಿದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಹಿಮಾಲಯ ಪರ್ವತದಿಂದ ನಮ್ಗೆ ಅನುಕೂಲ ಇದೆ. ಯಾಕೆಂದ್ರೆ ಅವು ಮಾನ್ಸೂನ್ ಮಾರುತಗಳನ್ನು ತಡೆದು ಇಲ್ಲಿಗೆ ಮಳೆಯನ್ನ ಸುರಿಸುತ್ತೆ. ಹಾಗಾಗಿ ಅವು ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ಹರಿಯುತ್ತವೆ. ಸೊ ಹಾಗಾಗಿ ಹಿಮಾಲಯದಲ್ಲಿ ಹುಟ್ಟೋದ್ರಿಂದ ಬೇಸಿಗೆಯಲ್ಲೂ ಸಹ ಹಿಮ ಕರಗಿದ ನೀರಿನಿಂದ ಹರಿಯುತ್ತವೆ. ಸೊ ಹಾಗಾಗಿ ಈ ಉತ್ತರ ಭಾರತದ ನದಿಗಳು ಸರ್ವಕಾಲಿಕ ನದಿಗಳು ಅಂತೇಳಿ ಕರೀತೀವಿ. ಸೊ ಹಾಗಾಗಿ ವರ್ಷವಿಡೀ ಅಲ್ಲಿ ನೀರಾವರಿ ವ್ಯವಸ್ಥೆ ಆ ಒಂದು ಪ್ರದೇಶಕ್ಕೆ ಸಿಗೋದ್ರಿಂದ ಕೃಷಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶ ಉತ್ತರದ ಮೈದಾನ ಪ್ರದೇಶ. ಇನ್ನು ಮೂರನೇದಾಗಿ, ಭೂಮಿ ಸಮತಟ್ಟಾಗಿದ್ದು ಇಲ್ಲಿನ ಭೂಮಿ ಸಮತಟ್ಟಾಗಿರೋದ್ರಿಂದ ರಸ್ತೆ ಮಾರ್ಗವನ್ನ ಆರಾಮಾಗಿ ನಿರ್ಮಾಣ ಮಾಡಬಹುದು, ರೈಲು ಮಾರ್ಗವನ್ನ ನಿರ್ಮಾಣ ಮಾಡಬಹುದು, ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಇದು ತುಂಬಾ ಯೋಗ್ಯವಾಗಿರ್ತಕ್ಕಂಥ ಒಂದು ಭೂಪ್ರದೇಶ ಆಗಿದೆ. ಇನ್ನ ಕೃಷಿಗೆ ಯೋಗ್ಯವಾಗಿರೋದ್ರಿಂದ ರಸ್ತೆ ಸಂಪರ್ಕ, ರೈಲು ಸಂಪರ್ಕ ಹಾಗೂ ಇನ್ನೊಂದು ಸಂಪರ್ಕ ಮಾಧ್ಯಮ. ಹೌದಲ್ಲ? ಈ ಸಂಪರ್ಕ ಮಾಧ್ಯಮ ವ್ಯವಸ್ಥೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳಿದಾವೆ. ಯಾವೆಲ್ಲ ಅಂಶ, ಕಚ್ಚಾ ವಸ್ತುಗಳು ಸಿಗ್ಬೇಕು, ನೀರಿರ್ಬೇಕು, ವಿದ್ಯುತ್ ಇರ್ಬೇಕು, ಸಾರಿಗೆ ಇರ್ಬೇಕು, ಸಂಪರ್ಕ ಇರ್ಬೇಕು. ಹೌದಲ್ಲ? ಇವೆಲ್ಲ ಅಂಶಗಳು ಅಲ್ಲಿ ಇದಾವೆ. ಹಾಗಾಗಿ ಕೈಗಾರಿಕೆಗಳಿಗೆ ಹೆಚ್ಚು ಸ್ಥಾಪನೆಗೆ ಅನುಕೂಲ ಆಗಿರ್ತಕ್ಕಂತ ವಾತಾವರಣ ಅಲ್ಲಿ ಇದೆ. ಇದಲ್ಲದೆ ನಗರೀಕರಣ, ಎಲ್ಲಿ ಕೈಗಾರಿಕೀಕರಣ ಆಗಿರುತ್ತೆ ಸೊ ಅಲ್ಲಿ ಆಟೋಮೆಟಿಕ್ ಆಗಿ ನಗರೀಕರಣವು ಸಹ ಪ್ರಾರಂಭ ಆಗುತ್ತೆ. ಇನ್ನ ವ್ಯಾಪಾರಕ್ಕೆ ಹೆಚ್ಚು ನೆರವನ್ನ ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ರಸ್ತೆ, ರೈಲು ಸಂಪರ್ಕ, ಕೃಷಿ ಹೆಚ್ಚಾಗಿ ತೊಡಗುತ್ತಾರೆ, ಕೈಗಾರಿಕೀಕರಣ ಇದೆ, ನಗರೀಕರಣ ಇದೆ, ವ್ಯಾಪಾರಕ್ಕೆ ಇದೆಲ್ಲ ಇರೋದ್ರಿಂದ ವ್ಯಾಪಾರಕ್ಕೆ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಅಥವಾ ಆ ಅಂಶಗಳು ಆ ಒಂದು ಉತ್ತರದ ಮೈದಾನದಲ್ಲಿ ಕಂಡು ಬರಬಹುದು. ಇದು ಉತ್ತರ ಮೈದಾನದ ಪ್ರಾಮುಖ್ಯತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು
ಅಂಶ. ಇನ್ನ ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳಿದ್ದಾವೆ. ಇಲ್ಲಿ ಉತ್ತರದ ಮೈದಾನದಲ್ಲಿ ಅನೇಕ ಯಾತ್ರಾ ಸ್ಥಳಗಳಿರೋದ್ರಿಂದ ಜನ ಹೆಚ್ಚು ಹೆಚ್ಚು ಇಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ. ಕೈಗೊಂಡು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಗಂಗಾ ಸ್ನಾನ ಪುಣ್ಯ ಸ್ನಾನವನ್ನ ಮಾಡಿಬಿಟ್ಟು ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಳ್ತೀವಿ ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ದೇವರ ದರ್ಶನ ಹಾಗೂ ಅನೇಕ ಧಾರ್ಮಿಕ ಕಾರ್ಯಗಳನ್ನ ಮಾಡಲಿಕ್ಕೆ ಈ ಉತ್ತರದ ಮೈದಾನ ಅನುಕೂಲಕರವಾಗಿದೆ. ಸೊ ಇಷ್ಟು ಅಂಶಗಳು ಈ ನಮ್ಮ ಉತ್ತರದ ಮೈದಾನದ ಪ್ರಾಮುಖ್ಯತೆಯ ಅಂಶಗಳು. ಮೊದಲನೇದಾಗಿ ಇದು ಒಂದು ವಿಶಾಲವಾಗಿರ್ತಕ್ಕಂತ ಮೈದಾನವಾಗಿದ್ದು ಅತ್ಯಂತ ಫಲವತ್ತಾಗಿದೆ. ಎರಡನೇದು ಇಲ್ಲಿನ ನದಿಗಳು ಸರ್ವಕಾಲಿಕ ನದಿಗಳು, ಹಾಗಾಗಿ ಇದು ಕೃಷಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದು ಈ ಭೂಮಿ ಅಂದ್ರೆ ಉತ್ತರದ ಮೈದಾನದ ಭೂಮಿ ಸಮತಟ್ಟಾಗಿರುವುದರಿಂದ ರಸ್ತೆ ರೈಲು ಮತ್ತು ಸಂಪರ್ಕ ಮಾಧ್ಯಮಕ್ಕೆ ಯೋಗ್ಯವಾಗಿರ್ತಕ್ಕಂತ ಒಂದು ಪ್ರದೇಶ. ಇದಾದ್ರೆ ಕೈಗಾರಿಕೀಕರಣ ಹಾಗೂ ನಗರೀಕರಣಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ವ್ಯಾಪಾರಕ್ಕೂ ಸಹ ಇಲ್ಲಿ ನೆರವು ಸಿಗತ್ತೆ. ಹಾಗಾಗಿ ನಂತರದಲ್ಲಿ ಕೊನೆಯ ಅಂಶ, ಇದು ಪ್ರಮುಖ ಯಾತ್ರಾ ಸ್ಥಳಗಳನ್ನು ಹೊಂದಿರೋದ್ರಿಂದ ಅಲ್ಲಿ ಪ್ರವಾಸಿಗರನ್ನ ಆಕರ್ಷಣೀಯ ಕೇಂದ್ರವಾಗಿ ಇರೋದನ್ನ ಕಾಣ್ತೀವಿ. ಇಷ್ಟು ಉತ್ತರದ ಮೈದಾನದ ಪ್ರಾಮುಖ್ಯತೆ. ಇದು ಉತ್ತರದ ಮೈದಾನ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮ ಪುಸ್ತಕದಲ್ಲಿ ಭಾರತದ ಭೂಪಟವನ್ನು ಬರೆದು ಈ ಒಂದು ಪ್ರದೇಶವನ್ನ ಗುರುತಿಸಿ. ಅರ್ಥ ಆಯ್ತು ಮಕ್ಕಳ? ಇಷ್ಟು ಉತ್ತರದ ಮೈದಾನದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟ್ ಯಾವ್ದಪ್ಪ, ಇನ್ನು ಮೂರನೇ ಅಂಶ ಯಾವ್ದು? ಇಲ್ಲಿ ಎರಡು ಅಂಶ ಆದ್ರು, ಹಿಮಾಲಯ ಪರ್ವತ ಆಯ್ತು, ಉತ್ತರದ ಮೈದಾನ ಆಯ್ತು. ಇನ್ನು ಮೂರನೇ ಯಾವ್ದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ. ಈ ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ನಾವಿವಾಗ ಮಕ್ಕಳೇ ಪರ್ಯಾಯ ಪ್ರಸ್ಥ ಭೂಮಿ ಮೂರನೇ ಭಾಗ, ಮೂರನೇ ವಿಧವಾಗಿರ್ತಕ್ಕಂತಹ ಪರ್ಯಾಯ ಪ್ರಸ್ಥ ಭೂಮಿ. ಈ ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ನಾವು ಸ್ವಲ್ಪ ವಿವರಣೆಯನ್ನ ತಿಳ್ಕೊಳ್ತಾ ಹೋದ್ರೆ, ಅದರ ಪರಿಚಯವನ್ನ ಮಾಡ್ಕೊಳ್ತಾ ಹೋದ್ರೆ ಮೊದಲನೇದಾಗಿ ಸಿಗ್ತಕ್ಕಂಥದ್ದು ಇದು ಬಹಳ ವಿಶಾಲವಾಗಿರ್ತಕ್ಕಂಥ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಸ್ಥ ಭೂಮಿ ಪ್ರದೇಶವಾಗಿದೆ. ವಿಶಾಲವಾಗಿರ್ತಕ್ಕಂತಹ ಪ್ರದೇಶ. ನಂತರದಲ್ಲಿ ನಾನು ನಿಮಗೆ ಭೂಪಟದಲ್ಲಿ ಅದನ್ನ ತೋರಿಸ್ತೇನೆ. ಏನೇ ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು ಪುರಾತನ ಶಿಲೆಗಳಿಂದ ರಚನೆ ಆಗಿರ್ತಕ್ಕಂತಹ ಒಂದು ಭೂಭಾಗ ಪ್ರದೇಶ ಯಾವ್ದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ. ಗೊಂಡ್ವಾನ ಭೂಭಾಗಕ್ಕೆ ಸೇರಿರ್ತಕ್ಕಂಥದ್ದು ನೋಡಿ, ನಮ್ಗೆ ಎರಡು ಭೂರಾಶಿಗಳನ್ನು ನೋಡ್ತೀವಿ ಭೂಮಿ ಉಗಮ ಸ್ಥಾನದಲ್ಲಿ ಹೇಳ್ತಾ ಹೋಗ್ತೀವಿ. ಏನೋದು ಇದು ಗೊಂಡ್ವಾನ ಭೂಭಾಗ, ಇದು ಅಂಗಾರ ಭೂಭಾಗ ಅಂತ ಕರೀತೀವಿ. ಹಿಮಾಲಯ ಪರ್ವತದಿಂದ ಮೇಲಿರ್ತಕ್ಕಂಥದ್ದು ಅಂಗಾರ ಭೂ ಪ್ರದೇಶ, ಕೆಳಗಿರ್ತಕ್ಕಂಥದ್ದು ಗೊಂಡ್ವಾನ ಭೂ ಪ್ರದೇಶಕ್ಕೆ ಸೇರಿರ್ತಕ್ಕಂಥದ್ದು. ಅದೇ ವಿವರಣೆಯನ್ನು ಕೊಡ್ತಾ ಹೋದ್ರೆ ನಿಮ್ಗೆ ಹೆಚ್ಚು ವಿವರಣೆ ಅದೇ ಆಗುತ್ತೆ. ಬೇಡ, ಇಲ್ಲಿ ಪರ್ಯಾಯ ಭೂಮಿ ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು ಇದು ಪುರಾತನ ಶಿಲೆಗಳಿಂದ ರಚನೆಯಾಗಿದೆ. ಪುರಾತನ ಶಿಲೆಗಳಿಂದ ರಚನೆ ಆಗಿರ್ತಕ್ಕಂಥದ್ದು. ನಿಮ್ಗೆ ಶಿಲೆಗಳು ಅಂತ ಗೊತ್ತಾದ ತಕ್ಷಣ ಕಾನ್ಸೆಪ್ಟ್ ಅಪ್ಪ ಇದು ಬಂದದವಪ್ಪ ಶಿಲೆಗಳದವಪ್ಪ ಅಂತ, ಹೌದಲ್ಲ? ರೈಟ್. ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. ರೈಟ್, ಇದು ಉತ್ತರ ಮೈದಾನದ ದಕ್ಷಿಣಕ್ಕಿದೆ. ರೈಟ್, ಇದು ಉತ್ತರದ ಮೈದಾನ. ಯಾಕೆ ನಾನು ತೋರಿಸ್ತಾ ಇದ್ದೀನಿ ಉತ್ತರದ ಮೈದಾನ ಅಂತ ಹೇಳಿದ್ರೆ, ಉತ್ತರದ ಮೈದಾನದ ದಕ್ಷಿಣ ಯಾವ ಭಾಗ ಇದೆ ಮಕ್ಕಳೇ? ರೈಟ್, ಇದು ದಕ್ಷಿಣ ಭಾಗ. ಉತ್ತರದ ಮೈದಾನವು ಎಲ್ಲಿದೆ? ಎಲ್ಲಿದೆ? ಇಲ್ಲಿದೆ. ರೈಟ್, ಇದರ ದಕ್ಷಿಣಕ್ಕೆ ಯಾವ್ದಿದೆ? ವೆರಿ ಗುಡ್, ಪರ್ಯಾಯ ಪ್ರಸ್ಥ ಭೂಮಿ ಇದೆ. ಉತ್ತರದ ಮೈದಾನದ ದಕ್ಷಿಣಕ್ಕೆ ಪರ್ಯಾಯ ಪ್ರಸ್ಥ ಭೂಮಿ ಇದೆ. ಇದು ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ತನ್ನ ಪ್ರದೇಶವನ್ನ ಹೊಂದಿರತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ. ಉತ್ತರದ ಮೈದಾನ ದಕ್ಷಿಣ ಭಾಗದಲ್ಲಿ ಸುಮಾರು ಎಷ್ಟು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ಆವರಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾವುದು? ಪರ್ಯಾಯ ಪ್ರಸ್ಥ ಭೂಮಿ. ಈ ಪ್ರಸ್ಥ ಭೂಮಿಯು ತ್ರಿಕೋನಾಕಾರದಲ್ಲಿದ್ದು ದಕ್ಷಿಣದ ತುದಿ ಯಾವುದು? ಕನ್ಯಾಕುಮಾರಿ. ವೆರಿ ಗುಡ್ ಮಕ್ಕಳೇ, ದಕ್ಷಿಣದ ತುದಿ ಕನ್ಯಾಕುಮಾರಿ. ಹೇಗಿದೆ? ತ್ರಿಕೋನಾಕಾರದಲ್ಲಿದೆ ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿ. ತ್ರಿಕೋನ ಅಂದ್ರೆ ಗೊತ್ತಲ್ಲ ನಿಮ್ಗೆ ಮಕ್ಕಳೇ, ಏನು? ತ್ರಿಭುಜಾಕಾರವಾಗಿರ್ತಕ್ಕಂಥದ್ದು, ಮೂರು ಕೋನಗಳು, ತ್ರಿಭುಜಾಕಾರ.
ಹಾಗಾದ್ರೆ ಹೆಂಗಿರ್ಬೋದು ನೋಡೋಣವಾ. ನೆಕ್ಸ್ಟ್ ತೋರಿಸ್ಕೋದ್ರೆ ಗೊತ್ತಾಗತ್ತೆ, ಇದೇ ತ್ರಿಕೋನ ಆಕಾರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪರ್ಯಾಯ ಪ್ರಸ್ಥ ಭೂಮಿಯ ಪ್ರದೇಶ. ಅರ್ಥ ಆಯ್ತು ಮಕ್ಕಳೇ? ರೈಟ್. ಇಲ್ಲ, ಇದು ಅನೇಕ ಬೆಟ್ಟ ಮತ್ತು ಪರ್ವತಗಳಿಂದ ಆವರಿಸಿಕೊಂಡಿದೆ. ಅಂದ್ರೆ ಅನೇಕ ಬೆಟ್ಟ ಮತ್ತು ಪ್ರಸ್ಥ ಭೂಮಿಗಳಿಂದ ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿ ಆವರಿಸಿರ್ತಕ್ಕಂಥದ್ದನ್ನ ನೋಡ್ತೇವೆ. ಅದು ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ ಏನು, ಅರಾವಳಿ ಬೆಟ್ಟಗಳು ಅಂತ ಕರೀತೀವಿ. ಅರಾವಳಿ ಬೆಟ್ಟಗಳು ಕಾಣಿಸ್ತಾ ಇಲ್ಲ, ಹೌದಲ್ಲ? ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಚೋಟನಾಗಾಪುರ ಪ್ರಸ್ಥಭೂಮಿಯ ಸರಣಿ, ಚೋಟನಾಗಾಪುರ ಸರಣಿ, ಧಕನ್ ಪ್ರಸ್ಥ ಭೂಮಿ, ಧಕನ್ ಪ್ರಸ್ಥ ಭೂಮಿ ಮತ್ತು ಧಕನ್ ಪ್ರಸ್ಥ ಭೂಮಿ ಮತ್ತು ಮಾಳ್ವ ಪ್ರಸ್ಥ ಭೂಮಿ, ಧಕನ್ ಪ್ರಸ್ಥ ಭೂಮಿ ಮತ್ತು ಮಾಳ್ವ ಪ್ರಸ್ಥ ಭೂಮಿ, ಇವು ಪ್ರಮುಖವಾಗಿ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಕಂಡು ಬರುವ ಬೆಟ್ಟ ಮತ್ತು ಪ್ರಸ್ಥ ಭೂಮಿ ಪ್ರದೇಶಗಳು. ಇದು ಅರ್ಥ ಆಯ್ತು ಮಕ್ಕಳೇ? ರೈಟ್. ಹಾಗಾದ್ರೆ ನಾವು ಉತ್ತರ ಮೈದಾನ ತ್ರಿಕೋನಾಕಾರದಲ್ಲಿದೆ ಅಂತ ಹೇಳ್ತೀವಿ, ಉತ್ತರ ಮೈದಾನ ದಕ್ಷಿಣ ಭಾಗಕ್ಕಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಹೇಗಿದೆ, ಎಲ್ಲಿದೆ ಭಾರತದ ಭೂಪಟದಲ್ಲಿ ತಿಳ್ಕೊಳ್ಳೋಣ. ಪರ್ಯಾಯ ಪ್ರಸ್ಥ ಭೂಮಿ ತ್ರಿಕೋನಾಕಾರದಲ್ಲಿದೆ ಅಂತ ನೀವು ನೋಡಿದ್ವಿ, ಉತ್ತರ ಮೈದಾನದ ದಕ್ಷಿಣ ಭಾಗದಲ್ಲಿದೆ. ರೈಟ್, ಕಾಣಿಸ್ತಾ ಇದೆ ನೋಡಿ, ತ್ರಿಕೋನಾಕಾರದಲ್ಲಿ ಪ್ರಸ್ಥ ಭೂಮಿ, ಪರ್ಯಾಯ ಪ್ರಸ್ಥ ಭೂಮಿ ಇರೋದನ್ನ ಕಾಣ್ತೀವಿ. ಒಂದು ತ್ರಿಭುಜ ನಿಮಗೆ ಕಾಣಿಸ್ತಾ ಇದೆ, ತ್ರಿಭುಜದ ಚಿತ್ರ ಕಂಡಂತೆ, ತ್ರಿಭುಜ ಇದ್ದ ಹಾಗೆ, ತ್ರಿಭುಜ ಅಲ್ಲ, ತ್ರಿಭುಜದ ತ್ರಿಕೋನ ಆಕಾರದಲ್ಲಿ ಇದ್ದ ಹಾಗೆ ಇದೆ. ರೈಟ್. ಇಲ್ಲಿ ಇದೊಂದು ಅರಾವಳಿ ಸರಣಿಯ ಪುರಾತನ ಮಡಿಕೆಯ ಪರ್ವತಗಳು ಇಲ್ಲಿ ಇದಾವೆ. ಅರಾವಳಿ ಬೆಟ್ಟಗಳು ಅಂತ ಇದೆ. ಸೊ ಈ ಅರಾವಳಿ ಬೆಟ್ಟಗಳು ನಮ್ಮ ವಾಯುವ್ಯ ಭಾಗದಲ್ಲಿ, ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಕಂಡು ಬರ್ತವೆ. ಸೊ ಈ ಒಂದು ಅರಾವಳಿ ಪುರಾತನ ಮಡಿಕೆಯ ಪರ್ವತಗಳು ಇರೋದನ್ನ ನೋಡ್ತೇವೆ. ಇಲ್ಲಿ ಯಾವ ಭಾಗದಲ್ಲಿದೆ, ವಾಯುವ್ಯ ಭಾಗದಲ್ಲಿ ಇದೆ ಅರಾವಳಿ ಸರಣಿಗಳು ಅಂತೇವೆ. ರೈಟ್. ಇಲ್ಲಿ ಅಬು ಪರ್ವತದಲ್ಲಿ ಇರ್ತಕ್ಕಂತಹ ಗುರು ಶಿಖರವು ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅಬು ಪರ್ವತದಲ್ಲಿ ಇರ್ತಕ್ಕಂತಹ ಗುರು ಶಿಖರ ಸುಮಾರು 1772 ಮೀಟರ್ ಎತ್ತರವಾಗಿರ್ತಕ್ಕಂತಹ ಒಂದು ಶಿಖರ, ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ಗುರು ಶಿಖರ ಆಗಿದೆ. ಇನ್ನ ಇಲ್ಲಿ ಅದರಲ್ಲಿ ನರ್ಮದಾ ನದಿ ಏನ್ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಈ ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ವಿಂಧ್ಯ ಪರ್ವತ ಸರಣಿ ಕಂಡು ಬರುತ್ತೆ. ವಿಂಧ್ಯ ಪರ್ವತ ಶ್ರೇಣಿ ಅಥವಾ ಸರಣಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಏನು, ನರ್ಮದಾ ನದಿ ಮತ್ತು ತಾಪಿ ನದಿ, ಈ ಎರಡೂ ನದಿಗಳ ಮಧ್ಯದಲ್ಲಿ ಸಾತ್ಪುರ ಸರಣಿಗಳು ಕಂಡು ಬರ್ತವೆ. ಅಂದ್ರೆ ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ಪರ್ಯಾಯ ಪ್ರಸ್ಥ ಭೂಮಿ ನಮ್ಮ ದೇಶದಲ್ಲಿದ್ದು, ಇಲ್ಲಿ ಅನೇಕ ಪರ್ವತ ಸರಣಿಗಳು ಕಂಡು ಬರ್ತವೆ, ಹಾಗೆ ಪ್ರಸ್ಥ ಭೂಮಿಗಳು ಕಂಡು ಬರೋದನ್ನ ನೋಡ್ತೀವಿ. ಇದಲ್ಲದೇನೆ ಏನೇನಿದಾವೆ, ಪೂರ್ವ ಘಟ್ಟಗಳಿದೆ, ಪಶ್ಚಿಮ ಘಟ್ಟಗಳು ಇದ್ದಾವೆ. ಸೊ ಹಾಗಾದ್ರೆ ಮಕ್ಕಳೇ, ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನಮ್ಮ ದೇಶದ ಬಹಳ ಮುಖ್ಯವಾಗಿರ್ತಕ್ಕಂತಹ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಭಾವವನ್ನ, ತನ್ನದೇ ಆದ ಪ್ರಭಾವವನ್ನ ಬೀರಿದವೆ. ಅವುಗಳನ್ನ ನಾವು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಾಗಿ ವಿಭಾಗ ಮಾಡಿಕೊಂಡು ಮುಂದೆ ಅಧ್ಯಯನ ಮಾಡ್ತಾ ಹೋಗೋಣ. ಮಕ್ಕಳೇ, ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಪೂರ್ವ ಘಟ್ಟಗಳು, ಇವು ಪಶ್ಚಿಮ ಘಟ್ಟಗಳು, ಘಟ್ಟ ಪ್ರದೇಶಗಳು, ಎತ್ತರವಾಗಿರ್ತಕ್ಕಂತಹ ಪ್ರದೇಶಗಳು, ಬೆಟ್ಟ ಗುಡ್ಡಗಳಿಂದ ಆವೃತ ಆಗಿರ್ತಕ್ಕಂತಹ ಪ್ರದೇಶಗಳು. ಸೊ ಹಾಗಾಗಿ
ಪೂರ್ವ ಘಟ್ಟಗಳು ಮತ್ತೆ ಪಶ್ಚಿಮ ಘಟ್ಟಗಳು ಅಂತ ಹೇಳಿ ನಾವು ಎರಡು ಭಾಗವನ್ನ ಮಾಡಿದ್ವಿ. ಇವು ಪೂರ್ವ ಘಟ್ಟಗಳು, ಇವು ಪೂರ್ವ ಘಟ್ಟಗಳು, ಇವು ಪಶ್ಚಿಮ ಘಟ್ಟಗಳು. ಮೊದಲನೇದಾಗಿ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊತಾ ಹೋದ್ರೆ, ಇವು ತಾಪಿ ನದಿಯ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಸಮಾಂತರವಾಗಿ ಹಬ್ಬಿದೆ. ಅಂದ್ರೆ ತಾಪಿ ನದಿ ಇದೆಯಲ್ಲ, ಆಗಲೇ ನೋಡ್ತಾ ತಾಪಿ ನದಿ, ಈ ತಾಪಿ ನದಿಯ ಕಣಿವೆಯಿಂದ ಕನ್ಯಾಕುಮಾರಿಯ ಭೂಶಿರದವರೆಗೆ, ಕನ್ಯಾಕುಮಾರಿಯ ಭೂಶಿರದವರೆಗೆ ಹಬ್ಬಿರ್ತಕ್ಕಂಥ, ಸಮಾಂತರವಾಗಿ ಹಬ್ಬಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇವುಗಳನ್ನ ನಾವು ಸಹ್ಯಾದ್ರಿ ಸರಣಿಗಳು ಅಂತಲೂ ಕರೀತೇವೆ. ಇವು ಪಶ್ಚಿಮ ಭಾಗ ಕಡಿದಾಗಿದ್ದು ಇನ್ನು ಪೂರ್ವ ಭಾಗದಲ್ಲಿ ಬಳಿದಾಗಿದೆ. ಅಂದ್ರೆ ಸ್ವಲ್ಪ ಕಡಿದವಾಗಿರ್ತಕ್ಕಂಥ ಇಳಿಜಾರಿದೆ, ಆದ್ರೆ ಪೂರ್ವ ಭಾಗದಲ್ಲಿ ಬಳಿದಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರೆ ಇವುಗಳ ಪಶ್ಚಿಮ ಭಾಗ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಕಡಿದಾಗಿದ್ದು ಪೂರ್ವಕ್ಕೆ ಬಳಿದಾಗಿದೆ. ಇನ್ನ ಇಲ್ಲಿ ಅನೇಕ ಪರ್ವತ ಘಾಟಿಗಳು ಕಂಡು ಬರ್ತವೆ, ಅದರಲ್ಲಿ ಕೆಲವೊಂದನ್ನು ಉದಾಹರಣೆಗಳು ನೋಡ್ತಾ ಹೋದ್ರೆ ಬೋರ್ಘಾಟ್, ಬೋರ್ಘಾಟ್, ಥಾಲ್ ಘಾಟ್ ಮತ್ತು ಫಾಲ್ ಘಾಟ್, ಇವು ಪ್ರಮುಖವಾಗಿರ್ತಕ್ಕಂತಹ ಪರ್ವತ ಘಾಟಿಗಳು. ಇನ್ನ ಈ ಫಾಲ್ ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ ಮತ್ತೆ ಕಾರ್ಡಮಮ್ ಸರಣಿಗಳು ಮುಂದುವರಿತಾ ಹೋಗ್ತವೆ. ಅಣ್ಣಾಮಲೈ, ಕಾರ್ಡಮಮ್ ಮತ್ತು ಪಳನಿ ಈ ಸರಣಿಗಳು ಮುಂದುವರಿತಾ ಹೋಗ್ತವೆ. ಇದರಲ್ಲಿ ಅಣ್ಣಾಮಲೈ ಸರಣಿಯಲ್ಲಿರ್ತಕ್ಕಂತಹ ಆಣೈಮುಡಿ, ಅಣ್ಣಾಮಲೈ ಸರಣಿಯಲ್ಲಿರ್ತಕ್ಕಂತಹ ಆಣೈಮುಡಿ ಕಾಣಿಸ್ತಾ ಇದೆ ಮಕ್ಕಳೇ, ಆಣೈಮುಡಿ ಅಣ್ಣಾಮಲೈ ಸರಣಿಯಲ್ಲಿರ್ತಕ್ಕಂತಹ ಆಣೈಮುಡಿ ಏನಿದೆ, ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿಖರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂದ್ರೆ ಎಷ್ಟಿದೆ, 2,695 ಮೀಟರ್ ಎತ್ತರವಾಗಿರ್ತಕ್ಕಂತ ಒಂದು ಶಿಖರ ಯಾವುದು, ಯಾವುದು ಅಣ್ಣಾಮಲೈಯಲ್ಲಿರ್ತಕ್ಕಂತಹ ಆಣೈಮುಡಿ. ಇದು ಪಶ್ಚಿಮ ಘಟ್ಟಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ವಿವರಣೆ. ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ. ಇನ್ನ ಮುಂದಿನ ಅಂಶಕ್ಕೆ ಹೋಗೋಣ. ಯಾವ್ದಪ್ಪ ಅಂದ್ರೆ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಆಯ್ತು, ಈಗ ಪೂರ್ವ ಘಟ್ಟಗಳು. ರೈಟ್, ಅದು ಪೂರ್ವ ಘಟ್ಟಗಳು, ಪೂರ್ವ ಘಟ್ಟ, ಪಶ್ಚಿಮ ಘಟ್ಟವನ್ನು ತಿಳ್ಕೊಂಡಿದ್ವಿ, ಈಗ ಪೂರ್ವ ಘಟ್ಟಗಳ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿದೆ. ನಮ್ಮ ಪೂರ್ವ ಘಟ್ಟ ಇದೆ, ಇದು ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿರೋದನ್ನ ಕಾಣ್ತೇವೆ. ಇದು ಮಹಾನದಿಯ ಕಣಿವೆಯಿಂದ, ಎಲ್ಲಿ ಮಹಾನದಿ ಇದೆ, ಸೊ ಈ ಮಹಾನದಿಯ ಕಣಿವೆಯಿಂದ ಎಲ್ಲಿಯವರೆಗೂ ನೀಲಗಿರಿ ಬೆಟ್ಟಗಳವರೆಗೆ, ನೀಲಗಿರಿ ಬೆಟ್ಟಗಳವರೆಗೆ ಹಬ್ಬಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಈ ಎರಡೂ ಸಹ ಈ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಯಾವ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ನೀಲಗಿರಿ ಬೆಟ್ಟಗಳು ಅಂದ್ರೆ ಗೊತ್ತಲ್ಲ, ಉದಕ ಮಂಡಲ ಊಟಿ. ರೈಟ್, ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಯಾವುವು, ಪೂರ್ವ ಘಟ್ಟಗಳು ಮತ್ತೆ ಪಶ್ಚಿಮ ಘಟ್ಟಗಳು. ಇಲ್ಲಿ ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೂ ವ್ಯತ್ಯಾಸವನ್ನು ನೋಡ್ತಾ ಹೋದ್ರೆ, ಈ ಪಶ್ಚಿಮ ಘಟ್ಟಗಳು ಇಲ್ಲಿ ಎತ್ತರವಾಗಿದ್ದಾವೆ, ಎತ್ತರವಾಗಿರ್ತಕ್ಕಂಥದ್ದು ನೋಡ್ತೀವಿ, ಆದ್ರೆ ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ನಿರಂತರವಾಗಿದ್ದಾವೆ, ಎಲ್ಲೂ ಸಹ ಪ್ರತ್ಯೇಕಿಸಲ್ಪಟ್ಟಿಲ್ಲ, ನಿರಂತರವಾಗಿ ಹಬ್ಬಿರ್ತಕ್ಕಂತಹ ಪರ್ವತ ಸರಣಿಗಳಾಗಿದ್ದಾವೆ. ಆದ್ರೆ ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ, ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ. ಇನ್ನ ಈ ಸರಣಿಯಲ್ಲಿ ಅಲ್ಲಿ ಪೂರ್ವ ಘಟ್ಟಗಳ ಸರಣಿಯಲ್ಲಿ ಅರ್ಮಕೊಂಡ ಎಂಬತಕ್ಕಂತ ಒಂದು ಶಿಖರ ಏನಿದೆ, ಇದು ಅತ್ಯಂತ ಎತ್ತರವಾದ ಶಿಖರ ಅಂತ ಹೇಳಿ ಹೇಳ್ಬೋದು. ಇಷ್ಟು ನಾವು ಪೂರ್ವ ಘಟ್ಟಗಳ ಬಗ್ಗೆ ತಿಳ್ಕೊಳ್ಬೋದು. ಇನ್ನ ದಖನ್ ಪ್ರಸ್ಥ ಭೂಮಿ, ದಖನ್
ಪ್ರಸ್ಥ ಭೂಮಿ. ಈ ಪ್ರಸ್ಥ ಭೂಮಿಯಲ್ಲಿ ಎರಡು ಭಾಗ ಮಾಡಿದ್ವಿ ಮಕ್ಕಳೇ, ಯಾವ್ಯಾವು ಯಾವ್ಯಾವು? ಮಾಳ್ವಾ ಪ್ರಸ್ಥ ಭೂಮಿ ಮತ್ತೆ ದಖನ್ ಪ್ರಸ್ಥ ಭೂಮಿ. ಮಾಳ್ವಾ ಪ್ರಸ್ಥ ಭೂಮಿ ಮತ್ತು ದಖನ್ ಪ್ರಸ್ಥ ಭೂಮಿ ಅಂತ ಎರಡು ಭಾಗ ಮಾಡಿದ್ವಿ. ಇವು ವಾಯುವ್ಯ ಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯಾ, ಪಶ್ಚಿಮದಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ, ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟ, ಉತ್ತರದಲ್ಲಿ ಮಹಾದೇವ ಬೆಟ್ಟ ಮತ್ತು ಮೈಕಲ್ ಸರಣಿಗಳ ನಡುವೆ ವಿಸ್ತರಿಸತಕ್ಕಂತಹ ಒಂದು ಪ್ರಸ್ಥ ಭೂಮಿ. ಇನ್ನ ಛೋಟಾ ನಾಗಾಪುರ ಸರಣಿಯ ಪರ್ಯಾಯ ಪ್ರಸ್ಥ ಭೂಮಿಯ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾವುದು? ದಖನ್ ಪ್ರಸ್ಥ ಭೂಮಿ. ಇಷ್ಟ ಅರ್ಥ ಆಯ್ತು ಮಕ್ಕಳೇ. ಸೊ ಇಷ್ಟು ನಮಗೆ ಪರ್ಯಾಯ ಪ್ರಸ್ಥ ಭೂಮಿ ಅನ್ನೋ ವಿಚಾರವಾಗಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಕರಾವಳಿ ವೈಧಾನಗಳು ಸರಿ ಅದನ್ನು ತಿಳಿಯೋದಕ್ಕಿಂತ ಮುಂಚೆ ಈ ಪರ್ಯಾಯ ಪ್ರಸ್ಥ ಭೂಮಿಯ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಪರ್ಯಾಯ ಪ್ರಸ್ಥ ಭೂಮಿಯ ಇದರ ಉಪಯೋಗವನ್ನ ಅಥವಾ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಈ ಒಂದು ಪ್ರದೇಶದಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಖನಿಜಗಳು ಹಾಗೂ ದಟ್ಟ ಕಾಡುಗಳು ಅಥವಾ ಜೈವಿಕ ವೈವಿಧ್ಯತೆ ಇರುವುದನ್ನ ನಾವು ಕಾಣ್ತಾ ಹೋಗ್ತೀವಿ. ಇದಲ್ಲದೆ ಈ ಒಂದು ಪ್ರಸ್ಥ ಭೂಮಿ ಅಂದ್ರೆ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಪೂರ್ವ ಘಟ್ಟಗಳಾಗಿರ್ಬೋದು, ಇನ್ನಿತರ ಸರಣಿಗಳಾಗಿರ್ಬೋದು ಅಥವಾ ಪ್ರಸ್ಥ ಭೂಮಿಗಳಾಗಿರ್ಬೋದು, ಇವು ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅನೇಕ ನದಿಗಳ ಉಗಮ ಸ್ಥಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಅಲ್ಲದೆ ಜಲಶಕ್ತಿಗೆ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸ್ಥಳಾವಕಾಶವನ್ನ ಅಲ್ಲಿ ನಾವು ಕಾಣಬಹುದು. ಇನ್ನು ಇಲ್ಲಿ ಅನೇಕ ಗಿರಿಧಾಮಗಳಿದ್ದಾವೆ. ಪ್ರಮುಖವಾಗಿರ್ತಕ್ಕಂಥದ್ದು ಊಟಿ ಅಥವಾ ಉದಕ ಮಂಡಲ ಅಂತೇನು ಕರಿತೀವಿ. ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಗಿರಿಧಾಮ ಅಂತೇಳಿ ಹೇಳ್ಬೋದು. ಇಷ್ಟು ನಾವು ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ಅಂಶಗಳನ್ನ ತಿಳ್ಕೊಂಡಿದ್ದೀವಿ. ಇದರ್ಥ ಆಯ್ತು ಮಕ್ಕಳೇ. ಸೊ ಮುಂದೆ ಹೋಗೋಣ. ಕೊನೆಯ ಅಂಶ, ಭಾರತದ ಮೇಲ್ಮೈ ಲಕ್ಷಣದ ಕೊನೆಯ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಕರಾವಳಿ ಮೈದಾನದ ಬಗ್ಗೆ ಹೇಳ್ತಾ ಹೋದ್ರೆ, ನಾವು ಕರಾವಳಿ ಪ್ರದೇಶವನ್ನ ಎರಡು ಭಾಗ ಮಾಡ್ಕೊಂಡಿದ್ವಿ. ನಾವೇನು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನ ಮಾಡಿದ್ವಿ, ಅದೇ ರೀತಿಯಲ್ಲಿ ನಾವು ಪಶ್ಚಿಮ ಕರಾವಳಿ ಮತ್ತೆ ಪೂರ್ವ ಕರಾವಳಿ ಅಂತ ಹೇಳಿ ಎರಡು ಭಾಗವನ್ನ ಮಾಡ್ಕೊಂಡಿದ್ವಿ. ನಮ್ಮ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯ ಎರಡೂ ಬದಿಗಳಲ್ಲಿ, ಪರ್ಯಾಯ ಪ್ರಸ್ಥ ಭೂಮಿಗಳ ಎರಡೂ ಬದಿಗಳಲ್ಲಿ ಈ ಒಂದು ಕರಾವಳಿ ಪ್ರದೇಶ ಹಬ್ಬಿರೋದನ್ನ ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ, ಮೂರ್ ಕಡೆ ನೀರಿದೆ. ಕರಾವಳಿ 6,100 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದನ್ನ ನೋಡ್ತೇವೆ. ಇದು ಕರಾವಳಿ ಏನಿದೆ, ಈ ಪಶ್ಚಿಮದಲ್ಲಿ ಕಚ್ನಿಂದ ಕನ್ಯಾಕುಮಾರಿವರೆಗೆ, ಸರಿ, ಕಚ್ನಿಂದ ಈ ಕರಾವಳಿ ಏನಿದೆ, ಈ ಕಚ್ ಪ್ರದೇಶದಿಂದ ಈ ಗಂಗಾ ನದಿಯ ಮುಖಜ ಭೂಮಿ ಅಂತ ಏನ್ ಕರಿತೀವಿ ಅಲ್ಲಿವರೆಗೂ ಸಹ ಹಬ್ಬಿರೋದನ್ನ ಕಾಣ್ತೀವಿ. ಸೊ ಅದನ್ನ ಎರಡು ಭಾಗ ಮಾಡ್ತೀವಿ ಅಂದ್ರೆ, ಯಾವುದು? ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ. ಅದರಲ್ಲಿ ಮೊದಲನೇದಾಗಿ ನಾವು ಪಶ್ಚಿಮ ಕರಾವಳಿಯನ್ನ ನೋಡ್ತಾ ಹೋದ್ರೆ, ಇದು ಪಶ್ಚಿಮ ಘಟ್ಟ ಮತ್ತೆ ಅರಬ್ಬಿ ಸಮುದ್ರ. ಇದೇನು ಪಶ್ಚಿಮ ಘಟ್ಟ ಇದೆ, ಈ ಪಶ್ಚಿಮ ಘಟ್ಟ ಮತ್ತೆ ಅರಬ್ಬಿ ಸಮುದ್ರ, ಇದರ ನಡುವೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಪಶ್ಚಿಮ ಘಟ್ಟ ಮತ್ತೆ ಅರಬ್ಬಿ ಸಮುದ್ರದ ನಡುವೆ ಹಂಚಿಕೆ ಆಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇದು ಎಲ್ಲಿಂದ, ಕಚ್ನಿಂದ ಕನ್ಯಾಕುಮಾರಿಯವರೆಗೆ ನಾವು ಅದನ್ನ ಪಶ್ಚಿಮ ಘಟ್ಟ ಸಾರಿ ಪಶ್ಚಿಮ ಕರಾವಳಿ ಅಂತೇಳಿ ವಿಭಾಗವನ್ನ ಮಾಡ್ತಾ ಹೋಗ್ತೀವಿ. ಇದು ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯದಿಂದ ಕೂಡಿರ್ತಕ್ಕಂತ ಒಂದು ಕರಾವಳಿ ಪ್ರದೇಶ ಆಗಿದೆ. ಇದನ್ನ ನಾವು ಮೂರು ಭಾಗ ಮಾಡಿದೀವಿ. ಒಂದು ಕೊಂಕಣ ತೀರ, ಕೊಂಕಣ ತೀರ ಧಾಮನಿಂದ ಗೋವಾವರೆಗೆ, ಧಾಮನ್ ಇದೆ ಇಲ್ಲಿಂದ ಗೋವಾವರೆಗೆ ಇರ್ತಕ್ಕಂತ ತೀರವನ್ನ ನಾವೆಲ್ಲ ಕರಿತೀವಿ ಕೊಂಕಣ, ಕೊಂಕಣ ತೀರ ಅಂತ ಕರಿತೀವಿ. ಸೊ ಇದಲ್ಲದೆ ಮತ್ತೊಂದು ಎರಡನೇದು ಕರ್ನಾಟಕ ತೀರ, ಎಲ್ಲಿಂದ? ಗೋವಾ ಇಂದ
ಮಂಗಳೂರು ಅಂತಕ್ಕಂತಹ ಕರ್ನಾಟಕ ತೀರ ಅಂತ ಕರೀತೀವಿ. ಇನ್ನು ಕೊನೆಯದಾಗಿ ಮಂಗಳೂರಿಂದ ಕನ್ಯಾಕುಮಾರಿ ಅಂತಕ್ಕಂತಹ ಮಲಬಾರ್. ಪಶ್ಚಿಮ ಕರಾವಳಿಯನ್ನ ಮೂರು ಭಾಗ ಮಾಡಿದೀವಿ. ಮೊದಲನೇದಾಗಿ ಕೊಂಕಣ ತೀರ, ಇದು ಧಾಮದಿಂದ ಗೋವಾವರೆಗೆ ಕೊಂಕಣ ತೀರ ಅಂತ ಕರಿತೀವಿ. ಕರ್ನಾಟಕ ತೀರ ಅಂತೇಳಿ ಗೋವಾದಿಂದ ಮಂಗಳೂರವರೆಗೆ ಕರ್ನಾಟಕ ತೀರ ಅಂತ ಕರಿತೀವಿ. ಮಂಗಳೂರಿಂದ ಕನ್ಯಾಕುಮಾರಿಯವರೆಗೆ ನಾವೇನಂತ ಕರಿತೀವಿ, ಮಲಬಾರ್ ತೀರ ಅಂತೇಳಿ ಕರಿತೇವೆ. ಅರ್ಥ ಆಗತ್ತಲ್ಲ ಮಕ್ಕಳೇ? ರೈಟ್. ಇನ್ನ ಪೂರ್ವ ಕರಾವಳಿ ಅನೇಕ ಬಂದರುಗಳಿದ್ದಾವೆ. ಯಾವ್ದು? ಕಾಂಡ್ಲಾ ಮುಂಬೈ, ಕಾಂಡ್ಲಾ ಬಂದರು, ಮುಂಬೈ ಬಂದರು. ಸೋ ಇಲ್ಲಿ ಯಾವ್ದು ಪಶ್ಚಿಮ ಕರಾವಳಿಯಲ್ಲಿ ಗೋವಾ, ಮಂಗಳೂರು, ಕೊಚ್ಚಿ ಈ ತರ ಈ ಬಂದರುಗಳು ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನ ಪೂರ್ವ ಕರಾವಳಿ, ಈ ಪೂರ್ವ ಕರಾವಳಿ ಈ ಮೈದಾನ, ಈ ಸುವರ್ಣ ರೇಖಾ ನದಿ ಏನಂತ ಕರಿತೀವಿ. ಸೊ ಇವುಗಳ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿರ್ತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ. ರೈಟ್. ಈ ಒಂದು ಪೂರ್ವ ಕರಾವಳಿ ಏನು, ಪೂರ್ವ ಘಟ್ಟಗಳು ಮತ್ತೆ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ ಇವುಗಳ ನಡುವೆ ಇರ್ತಕ್ಕಂಥದ್ದನ್ನ, ನಡುವೆ ಹಬ್ಬಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಯಾವುದು? ಬಂಗಾಳ ಕೊಲ್ಲಿ ಮತ್ತೆ ಪೂರ್ವ ಘಟ್ಟಗಳ ಪ್ರದೇಶದ ಮಧ್ಯ ಭಾಗದಲ್ಲಿದೆ. ಇಲ್ಲಿ ಈ ಅಗಲವಾಗಿರ್ತಕ್ಕಂತ ಕರಾವಳಿ, ಇಲ್ಲಿ ಪಶ್ಚಿಮ ಕರಾವಳಿಗಿಂತ ಸ್ವಲ್ಪ ಅಗಲವಾಗಿರ್ತಕ್ಕಂತ ಕರಾವಳಿ ಮೈದಾನ ಆಗಿದೆ. ಸೊ ಹಾಗಾಗಿ ಇಲ್ಲಿ ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿತಕ್ಕಂಥದ್ದು. ಅಂದ್ರೆ ಇಲ್ಲಿ ಅನೇಕ ನದಿ ಮುಖಜ ಭೂಮಿಗಳು ಕಂಡು ಬರ್ತವೆ. ಯಾಕಂದ್ರೆ ಇಲ್ಲಿ ಹುಟ್ಟತಕ್ಕಂತ ನದಿಗಳು ಎಲ್ಲವೂ ಸಹ ಹರಿದು ಬಿಟ್ಟು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಹೆಚ್ಚಾಗಿ ಸೇರೋದ್ರಿಂದ ಈ ಕರಾವಳಿ ಅಗಲವಾಗಿದೆ. ಸೊ ಅಗಲವಾಗಿದ್ದು ಅನೇಕ ನದಿ ಮುಖಜ ಭೂಮಿಗಳನ್ನ ಹೊಂದಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದು ಯಾವಂತಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತೆ ಕಾವೇರಿ ನದಿ ಮುಖಜ ಭೂಮಿಗಳು ಇರೋದನ್ನ ನೋಡ್ತೀವಿ. ಇಲ್ಲಿ ಪೂರ್ವ ಕರಾವಳಿಯನ್ನ ಎರಡು ಭಾಗ ಮಾಡಿದ್ವಿ. ಎರಡು ಭಾಗ, ಇಲ್ಲಿಂದ ಉತ್ತರಕ್ಕೆ ಏನು ಕೃಷ್ಣಾ ನದಿ ಮುಖಜ ಭೂಮಿ ಏನಿದೆ, ಸೊ ಈ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕೆ ಏನಂತ ಕರಿತೀವಿ, ಉತ್ತರ ಸರ್ಕಾರ. ಇದನ್ನ ಉತ್ತರ ಸರ್ಕಾರ, ಉತ್ತರ ಸರ್ಕಾರ ತೀರ ಅಂತೇಳಿ, ಕೆಳಗಿರೋದನ್ನ ಕೋರಮಂಡಲ ತೀರ ಅಂತೇಳಿ ಎರಡು ಭಾಗವಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಅರ್ಥ ಆಯ್ತಲ್ಲ? ಪೂರ್ವ ಕರಾವಳಿನ ಎರಡು ಭಾಗ ಮಾಡಿದ್ವಿ. ಯಾವುದು? ಉತ್ತರ ಸರ್ಕಾರ ತೀರ ಮತ್ತೆ ಕೋರಮಂಡಲ ತೀರ. ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರ್ತಕ್ಕಂಥದ್ದನ್ನ ಉತ್ತರ ಸರ್ಕಾರ ತೀರ ಅಂತ ಕರಿತೀವಿ. ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಕೋರಮಂಡಲ ತೀರ ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ರೈಟ್. ಇನ್ನ ಈ ಒಂದು ಪ್ರದೇಶದಲ್ಲಿ, ಈ ಒಂದು ಕರಾವಳಿ ಪ್ರದೇಶದಲ್ಲಿ, ಪೂರ್ವ ಕರಾವಳಿಯಲ್ಲಿ ಕೆಲವು ಲಗೂನ್ ಸರೋವರಗಳು ಅಂತ ಕಂಡು ಬರ್ತವೆ. ಸೊ ಅದರಲ್ಲಿ ಚಿಲ್ಕಾ, ಪುಲಿಕೆಟ್ ಮತ್ತೆ ಪಲ್ಲೇರು, ಇದು ಕೊಲ್ಲೇರು ಎಂಬತಕ್ಕಂತಹ ಒಂದು ಸರೋವರಗಳು ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದರ ಪ್ರಾಮುಖ್ಯತೆ ಏನು, ಕರಾವಳಿ ಮೈದಾನಗಳ ಪ್ರಾಮುಖ್ಯತೆ, ಕರಾವಳಿ ಮೈದಾನಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಮುಖ್ಯಗಳ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ ಪ್ರಾಮುಖ್ಯತೆ ಏನಿದೆ ಸರ್, ಕರಾವಳಿ ಮೈದಾನದ ಪ್ರಾಮುಖ್ಯತೆ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳನ್ನ ಒಳಗೊಂಡಿದ್ದು ಇವುಗಳಿಗೆ ಪೂರಕ, ಅಂದ್ರೆ ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿದೆ. ಮೊದಲನೇ ಅಂಶ ಬರ್ಕೊಡ್ರಿ, ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿದೆ. ಇದರಿಂದ ಭಾರತದ ವಿದೇಶ ವ್ಯಾಪಾರ ವೃದ್ಧಿಯಾಗುತ್ತೆ. ಉದಾಹರಣೆ ಈ ಕಾಂಡ್ಲಾ ಬಂದರು ನೈಸರ್ಗಿಕ ಬಂದರು, ಮುಂಬೈ, ಮರ್ಮಗೋವಾ, ಕೊಚ್ಚಿ, ವಿಶಾಖಪಟ್ಟಣ, ಕಲ್ಕತ್ತಾ ಇತ್ಯಾದಿ. ರೈಟ್. ಇವು ನಮ್ಮ ವಿದೇಶಿ ವ್ಯಾಪಾರ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದಾಗಿದೆ. ಇದಲ್ಲದೆ ಕರಾವಳಿಯಲ್ಲಿ ಏನ್ ಮಾಡ್ತಾರೆ, ಮೀನುಗಾರಿಕೆಯನ್ನ ಮಾಡ್ತಾರೆ,
ಹಡಗು ನಿರ್ಮಾಣ ಕೈಗಾರಿಕೆಯನ್ನ ಪ್ರಾರಂಭಿಸಲಾಗಿದೆ. ಕೃಷಿ ಮತ್ತು ಉಪ್ಪು ಉತ್ಪಾದನೆಗೂ ಸಹ ನೆರವಾಗಿರ್ತಕ್ಕಂಥದ್ದು ಈ ಕರಾವಳಿ ಮೈದಾನ. ಇನ್ನು ನೌಕಾಯಾನಕ್ಕೆ ಪೂರಕ ಮತ್ತು ಆಕರ್ಷಕ ಬೀಚ್ಗಳಿಂದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನೆರವಾಗಿರ್ತಕ್ಕಂಥದ್ದು ನೋಡಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಕರಾವಳಿ ಮೈದಾನದ ಪ್ರಾಮುಖ್ಯತೆ. ಮೊಟ್ಟ ಮೊದಲಾಗಿ ನಾವೇನ್ ಮಾಡ್ತೀವಿ, ವಿದೇಶಿ ವ್ಯಾಪಾರ ಬಂದರುಗಳ ಹಡಗುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತೆ. ಪುರಾತನ ಏನು ಇತಿಹಾಸ ಕಾಲದಿಂದಲೂ ನಾವು ಇತಿಹಾಸದಲ್ಲಿ ಓದ್ತೀವಿ. ಮೀನುಗಾರಿಕೆಗೆ ಉಪಯುಕ್ತ ಬೀಚ್ಗಳಿರೋದ್ರಿಂದ ಪ್ರವಾಸೋದ್ಯಮಕ್ಕೆ ಉಪಯುಕ್ತ. ನದಿಗಳ ಮುಖದ ಭೂಮಿ ಇರೋದ್ರಿಂದ ನದಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೃಷಿಗೆ ಉಪಯುಕ್ತ. ಹಾಗೆ ಸಾಗರಗಳಿರೋದ್ರಿಂದ ಅಲ್ಲಿ ಉಪ್ಪಿನ ತಯಾರಿಕೆಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೊಡುಗೆ ನಮಗೆ ಸಿಗುತ್ತೆ. ಸೊ ಅರ್ಥ ಆಗಿತ್ತಲ್ಲ. ಸೊ ಇಷ್ಟೆಲ್ಲ ಅಂಶಗಳು ನೌಕಾಯಾನವನ್ನು ಸಹ ಕೈಗೊಳ್ಬಹುದು. ಸೊ ಈ ರೀತಿಯ ಪ್ರಾಮುಖ್ಯತೆ ಅನುಕೂಲಗಳು ನಮ್ಗೆ ಈ ಕರಾವಳಿ ಮೈದಾನದಿಂದ ಸಿಗುತ್ತೆ. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂತ ಹೇಳಿದ್ರೆ ದ್ವೀಪಗಳು. ನಮ್ಮಲ್ಲಿ ದ್ವೀಪಗಳ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಒಟ್ಟು 247 ದ್ವೀಪಗಳಿದ್ದಾವೆ. ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಇನ್ನ 43 ಅರಬ್ಬಿ ಸಮುದ್ರ ಇದಾವೆ. ಇಲ್ಲಿ 204 ಇದ್ರೆ ಅರಬ್ಬಿ ಸಮುದ್ರದಲ್ಲಿ 43 ಇದಾವೆ. ಒಟ್ಟು 247 ದ್ವೀಪಗಳಿದ್ದಾವೆ ಸಮುದ್ರದಲ್ಲಿ. ಹೌದಲ್ಲ, ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ಇದ್ದಾವೆ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದಾವೆ. ಲಕ್ಷದ್ವೀಪಗಳಲ್ಲಿ ಇವು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ. ಇವುಗಳನ್ನ ಹವಳದ ದ್ವೀಪಗಳು ಅಂತಲೂ ಸಹ ಕರೀತೇವೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ದ್ವೀಪಗಳಿದ್ದಾವೆ. ಎಷ್ಟಿದ್ದಾವೆ? 247. ಒಟ್ಟು 247 ದ್ವೀಪಗಳಿದ್ದಾವೆ. ಅದರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 204 ಇದ್ರೆ ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳಿದ್ದಾವೆ. ದ್ವೀಪ ಅಂದ್ರೆ ಗೊತ್ತಲ್ಲ ಏನು, ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರೋದನ್ನ ನಾವು ದ್ವೀಪಗಳು ಅಂತ ಕರಿತೇವೆ. ಸೊ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರಬ್ಬಿ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರಬ್ಬಿ ಸಮುದ್ರದಲ್ಲಿ ಲಕ್ಷ ದ್ವೀಪಗಳು ಕಂಡು ಬರ್ತವೆ. ಇವುಗಳನ್ನ ನಾವು ಹವಳದ ದ್ವೀಪಗಳು ಅಂತೇಳಿ ಕರಿತೇವೆ. ಇಷ್ಟು ನಿಮ್ಮ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನೋ ಪಾಠಕ್ಕೆ ಸಂಬಂಧಿಸಿದಂತೆ ವಿವರಣೆ. ಅರ್ಥ ಆಯ್ತಲ್ಲ, ಈ ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ ಅರ್ಥ ಆಯ್ತಲ್ಲ. ಬಂದರುಗಳನ್ನ ಪಟ್ಟಿ ಮಾಡ್ಬೇಕು, ಪೂರ್ವ ಕರಾವಳಿಯ ಬಂದರುಗಳು ಮತ್ತೆ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರತಕ್ಕಂತಹ ಬಂದರುಗಳ ಪಟ್ಟಿಯನ್ನ ಮಕ್ಕಳೇ ಮಾಡ್ಕೊಳ್ಬೇಕು. ರೈಟ್, ಏನೇನೆಲ್ಲ ಈ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ? ಭಾರತದ ಮೇಲ್ಮೈ ಲಕ್ಷಣಗಳು 4 ಪ್ರಕಾರಗಳಿದ್ದಾವೆ. 1, ಹಿಮಾಲಯ ಪರ್ವತ ಸರಣಿಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ. ಹಿಮಾಲಯ ಪರ್ವತ 3 ಭಾಗ ಮಾಡಿದ್ವಿ. ಯಾವುದು? ಮಹಾ ಹಿಮಾಲಯ, ಒಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು 3 ಭಾಗ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಿದೀವಿ. ಉತ್ತರದ ಮೈದಾನಗಳು, ನದಿಗಳ ಸಂಚಾರದಿಂದ ಆಗಿರ್ತಕ್ಕಂಥ ಮೆಕ್ಕಲು ಮಣ್ಣು, ಅದರಿಂದ ಆಗಿರ್ತಕ್ಕಂಥ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡಿದೀವಿ. ಪರ್ಯಾಯ ಪ್ರಸ್ಥ ಭೂಮಿಯನ್ನ 2 ಭಾಗ ಮಾಡಿದ್ವಿ, ಮಾಳ್ವಾ ಮತ್ತೆ ದಖಲ್ ಪ್ರಸ್ಥ ಭೂಮಿ ಅಂತ. ಸೊ ಅದರಲ್ಲಿ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಇವನ್ನ ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಕೊನೆಯದಾಗಿ ಕರಾವಳಿ ಮೈದಾನಗಳು. ಇಲ್ಲಿ ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ ಮೈದಾನಗಳಾಗಿ ವಿಭಾಗ ಮಾಡಿ ಅಧ್ಯಯನವನ್ನ ಮಾಡಿದ್ವಿ. ಸೊ ಇಷ್ಟ ಅರ್ಥ ಆಯ್ತು ಅಂತ ಭಾವಿಸ್ತಾ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀರಿ ಅಂತ ಹೇಳ್ತಾ ಈ ಪಾಠವನ್ನ ಅರ್ಥ ಮಾಡ್ಕೊಳ್ಳಿ. ಭೂಗೋಳ ಬಹಳ ಉತ್ತಮವಾಗಿರ್ತಕ್ಕಂತಹ ವಿಷಯ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಸಮಸ್ಯೆಗಳಿದ್ರೆ ಹುಡುಕೊಂಡು ನಿಮ್ಮ ಶಿಕ್ಷಕರನ್ನ ಕೇಳಿ ಉತ್ತರಗಳನ್ನ ಬರ್ಕೊಳ್ರಿ ಅಂತ ಹೇಳ್ತಾ
ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.